ಫ್ರೆಂಡ್ಸ್, ನೀವು ನೋಡ್ತಾ ಇರೋ ಸ್ಟಿಕ್ಕಿ ಕ್ರಿಯೇಟಿವ್. ಇದನ್ನು ಫೋಟೋ ಕ್ರಿಯೇಟ್ ಮಾಡೋಕ್ಕೆ ನಮ್ಗೆ ಬೇಕಾಗಿರೋ ಒಂದು ಆ್ಯಪ್ ಬಂದುಬಿಟ್ಟು ಪಿಕ್ಸಾರ್ಟ್ ಅಂತ. ಪ್ಲಸ್ ಐಕನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಫೋಟೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಡಿ. ಅಂತ ಟೂಲ್ ಅಂತಿರುತ್ತೆ, ಅದಕ್ಕೆ ಹೋಗ್ಬಿಟ್ಟು ನೀವು ಅದು ಅಡ್ಜಸ್ಟ್ ಇದ್ದೀರಲ್ಲ ಅದನ್ನ ಕ್ಲಿಕ್ ಮಾಡಿಕೊಡಿ. ಎಷ್ಟು ಬೇಕು ಅಷ್ಟು ವೈಟ್ ಬ್ರೈಟ್ನೆಸ್ಸು ಇದು ಮಾಡಿಕೊಡಿ. ಫುಲ್ ಬ್ಲ್ಯಾಕ್ ಮಾಡ್ಕೊಳ್ಳಿ. ಓಕೆ ಮಾಡಿಕೊಂಡು ಟೆರೇಸ್ ಮಾಡಬೇಕಾಗುತ್ತೆ. ಕಾಣಿಸುತ್ತೆ ಇರುತ್ತೆ. ಅದನ್ನ ಸ್ವಲ್ಪ ಇದು ಮಾಡ್ಕೊಡಿ. ಅಂತ ಓಕೆ ಮಾಡಿಕೊಂಡು ಎಫೆಕ್ಟ್ಸ್ಗೆ ಹೋಗ್ಬಿಟ್ಟು ಎಚ್ ಡಿ ಆರ್ ಅಂತ ಇರುತ್ತೆ ಅದನ್ನ ಇದು ಮಾಡ್ಕೊಳ್ಳಿ. ಅದು ಬಂದ ತಕ್ಷಣ ಅದು ಎರೇಸರ್ ಇದೆ ನೋಡಿ, ಸೇವ್ ಮಾಡ್ಕೊಳ್ಳಿ. ಓಕೆ, ನಾವು ಸೆಕೆಂಡ್ ಎಡಿಟ್ ನೋಡೋಣ ಫೋಟೋ ಹೆಂಗೆ ಎಡಿಟ್ ಮಾಡೋದು. ಒಂದು ಬಾಕ್ಸ್ ಟೈಪ್ ಟೂಲ್ಸ್ ಇದೆಯಲ್ಲ ಹೌದು, ಸ್ವಲ್ಪ ಬ್ರೈಟ್ ಮಾಡಿಕೊಂಡು ಒಂದು ಬ್ಲ್ಯಾಕ್ ಮಾಡ್ಕೊಳ್ಳಿ. ನಂತರ ಎರೇಸರ್ ತಗೊಂಡು ಆ ಬಾಕ್ಸ್ ಇದೆಯಲ್ಲ ಆ ಬಾಕ್ಸ್ ಒಳಗಡೆ ಮಾತ್ರ ನೀವು ಎರೇಸ್ ಮಾಡಬೇಕಾಗುತ್ತೆ. ಎಫೆಕ್ಟ್
ಮಾಡ್ಕೊಂಡು ಎಫ್ ಎಕ್ಸ್ ಅಲ್ಲಿ ಸೆಕೆಂಡ್ ಆಪ್ಷನ್ ಓಕೆ ಮಾಡ್ಕೊಂಡು ಓಕೆ ಮಾಡಿದ ತಕ್ಷಣ ಎರೇಸರ್ ತಕೊಂಡು ಆ ಬಾಕ್ಸ್ ಅಲ್ಲಿರೋ ನಿಮ್ಮ ಫೇಸು ಮಾತ್ರ ಇದು ಮಾಡಿಕೊಂಡು ತಿರ್ಗಿ ಶರ್ಟ್ ಪ್ಯಾಂಟ್ ಸ್ವಲ್ಪ ನಂತರ ಸೇ